ನಮಸ್ಕಾರ ವೀಕ್ಷಕರೇ, ವೆಜ್ ಫುಡ್ ಮ್ಯಾನ್ಯಲ್ಗೆ ಸ್ವಾಗತ. ಇವತ್ತು ನಾವು ಬಿಡದಿ ತಟ್ಟೆ ಇಡ್ಲಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಿಡದಿ ಊರು ಬೆಂಗಳೂರು ಮೈಸೂರು ಹೈವೇ ಮಧ್ಯಕ್ಕೆ ಬರುತ್ತೆ. ಇಲ್ಲಿ ತಟ್ಟೆ ಇಡ್ಲಿ ತುಂಬಾ ಫೇಮಸ್ಸು. ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಪ್ಲಾನ್ ಆಯ್ತು ಅಂದ್ರೆ ಎಲ್ಲರೂ ಡೆಫಿನೆಟ್ಲಿ ಒನ್ ಸ್ಟಾಪ್ ಬಿಡದಿಗೆ ಹಾಕಿ ಅಲ್ಲಿ ತಟ್ಟೆ ಇಡ್ಲಿನ ತಿನ್ಕೊಂಡೇ ಹೋಗ್ತಾರೆ. ಹಾಗಾದ್ರೆ ಬನ್ನಿ, ಇವತ್ತು ನಾವು ಈ ಬಿಡದಿ ತಟ್ಟೆ ಇಡ್ಲಿ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಇಡ್ಲಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ರೈಸ್ಗಿಂತ ಸ್ವಲ್ಪ ದಪ್ಪ ಮತ್ತು ಚಿಕ್ಕದಾಗಿ ಬರುತ್ತೆ. ಹಿಟ್ ಮಾಡೋದಕ್ಕೆ 2 ಗ್ಲಾಸ್ನಷ್ಟು ಇಡ್ಲಿ ರೈಸ್ನ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೋಬೇಕು. 3-4 ಸತಿ ಇದನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ನೀರು ಹಾಕಿ ಮುಚ್ಚಿ 5-6 ಗಂಟೆ ನೆನೆಯೋದಕ್ಕೆ ಇಡಬೇಕು. 1 ಗ್ಲಾಸ್ನಷ್ಟು ಉದ್ದಿನ ಬೇಳೆ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೋಬೇಕು. ಯಾವ ಗ್ಲಾಸಿನ ಅಕ್ಕಿ ಮೆಜರ್ಮೆಂಟ್ ತೊಗೊಂಡಿದ್ರೋ ಅದೇ ಗ್ಲಾಸಿಂದ ಉದ್ದಿನ ಬೇಳೆ ಮೆಜರ್ಮೆಂಟ್ ಕೂಡ ತೊಗೋಬೇಕು. ಈಗ ಇದಕ್ಕೂ ಸಹ ನೀರು ಹಾಕಿ 5-6 ಗಂಟೆ ನೆನೆಯೋದಕ್ಕೆ ಇಡಬೇಕು. ಹಿಟ್ ಮಾಡೋದಕ್ಕೂ 1/2 ಗಂಟೆ ಮುಂಚೆ 1¾ ಕಪ್ಪಷ್ಟು ದಪ್ಪ ಅವಲಕ್ಕಿಗೆ ನೀರು ಹಾಕಿ ಅದನ್ನು ಕೂಡ ನೆನೆಯೋದಕ್ಕೆ ಬಿಡಿ. ಅಕ್ಕಿ, ಉದ್ದಿನ ಬೇಳೆ ಮತ್ತು ಅವಲಕ್ಕಿನ ನಾನಿಲ್ಲಿ 1 ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 6 ಗಂಟೆ ಆದಮೇಲೆ ಉದ್ದಿನ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆನೆದಿದೆ. ಮೊದಲಿಗೆ ನಾವು ಉದ್ದಿನ ಬೇಳೆನ ಮಿಕ್ಸರಲ್ಲಿ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ಮೂತಾಗಿ ರುಬ್ಕೋಬೇಕು. ಆದಷ್ಟು ನೀರು ಕಡಿಮೆ ಉಪಯೋಗಿಸಿ. ನೋಡಿ, ಈ ಥರ ಸ್ಮೂತಾಗಿ ರುಬ್ಕೋಬೇಕು. ಮಿಕ್ಸರ್ ಗ್ರೈಂಡರಲ್ಲಿ 1¼ ಕಪ್ಪಷ್ಟು ನೀರು ಹಾಕಿ ಅದನ್ನು ಕೂಡ ಹಿಟ್ಟಿಗೆ ಹಾಕೊಳ್ಳಿ. ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಮಿಕ್ಸರಲ್ಲಿ ಹಾಕಿ, ಹಾಗೆ ಅದರ ಜೊತೆಗೆ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೋಬೇಕು. ಈಗ ಇದನ್ನು 1-5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ರಾತ್ರಿ ಪೂರ್ತಿ ಹುಳಿಯಾಗೋದಕ್ಕೆ ಬಿಡಿ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು 1 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಿಟ್ಟನ್ನು 1 ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ 5-6 ದಿವಸದವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗ ಮಾಡ್ಕೋಬೋದು. ಇಡ್ಲಿ ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಇಡ್ಲಿನ ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇಡ್ಲಿ ಸಾಫ್ಟಾಗಿ ಬರೋದಕ್ಕೆ ಇಲ್ಲೊಂದು ಟಿಪ್ ಹೇಳ್ತೀನಿ. ಇಡ್ಲಿ ಮಾಡೋದಕ್ಕೆ ಇಡ್ಲಿ ಕುಕ್ಕರಲ್ಲಿ ನೀವು ನೀರು ಬೇಯಿಸ್ಕೋತಿರೋ ಅದರಲ್ಲಿ 1-2 ಚಮಚಷ್ಟು ಬಿಸಿ ನೀರನ್ನ ತೆಗೆದುಕೊಂಡು ಹಿಟ್ಟೊಳಗಡೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ತಟ್ಟೆ ಇಡ್ಲಿ ಪ್ಲೇಟಿಗೆ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆನ ಸವರ್ಕೋಬೇಕು. ಪ್ಲೇಟು 1/2 ಲೆವೆಲ್ ತುಂಬುವಷ್ಟು ಮಾತ್ರ ಹಿಟ್ಟು ಹಾಕಬೇಕು. ಈ ಪ್ಲೇಟನ್ನು ಸ್ವಲ್ಪ ಅಲ್ಲಾಡಿಸಿ ಹಿಟ್ಟನ್ನು ಈವನ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಹಿಟ್ಟು ಹಾಕೋಬೇಕು, ಯಾಕಂದರೆ ಇಡ್ಲಿ ಉಬ್ಬುತ್ತೆ. ತಟ್ಟೆ ಇಡ್ಲಿ ಪ್ಲೇಟ್ಸ್ನ ಈಗ ಸ್ಟ್ಯಾಂಡ್ ಒಳಗಡೆ ಹಾಕೊಳ್ಳಿ. ಈ ಸ್ಟ್ಯಾಂಡನ್ನು ಇಡ್ಲಿ ಕುಕ್ಕರ್ ಒಳಗಡೆ ಇಟ್ಟು ಏನಿಲ್ಲ ಅಂದರೂ ಮಿನಿಮಮ್ 1-15 ನಿಮಿಷವರೆಗೂ ಮೀಡಿಯಂ ಫ್ಲೇಮ್ ಮೇಲೆ ಬೆಳೆಸ್ಕೋಬೇಕು. 15 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಇಡ್ಲಿ ಮುಚ್ಚಳ ತೆಗೆದು ಹಾಗೆ ಬಿಟ್ಬಿಡಿ. ಇಡ್ಲಿ ಬಿಸಿ ಇದ್ದಾಗೆ ತೆಗಿಲಿಕ್ಕೆ ಹೋದರೆ ಶೇಪ್ ಚೆನ್ನಾಗಿ ಬರಲ್ಲ. ಒಂದು ಚಾಕು ಸಹಾಯದಿಂದ ಇದನ್ನು ಸುತ್ತಲೂ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ನ ತಿರುವಿ ಹಾಕಿ ಒಂದು ಸ್ವಲ್ಪ ಬಡಿಬೇಕು. ನೋಡಿದ್ರಲ್ಲ, ತಟ್ಟೆ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಎಲ್ಲ ಪ್ರಮಾಣಗಳನ್ನು ಕರೆಕ್ಟಾಗಿ ತೊಗೊಂಡ್ರೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಈ ಥರ ಸಾಫ್ಟಾಗಿರೋ ತಟ್ಟೆ ಇಡ್ಲಿನ ಮಾಡ್ಕೋಬೋದು. ಇದಕ್ಕೆ ನೀವು ಸಾಂಬಾರ್ ಅಥವಾ ಚಟ್ನಿ ಹಚ್ಕೊಂಡು ತಿನ್ಬೋದು. ನಾನಿಲ್ಲಿ ಕೊಬ್ಬರಿ ಚಟ್ನಿ ಜೊತೆ ತಟ್ಟೆ ಇಡ್ಲಿನ ಸರ್ವ್ ಮಾಡ್ತಾ ಇದ್ದೀನಿ. ಈ ಕೊಬ್ಬರಿ ಚಟ್ನಿ ರೆಸಿಪಿನ ನಾವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ. ಮೇಲ್ ಬರೋ ಐ ಬಟನ್ನ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಈ ಲಿಂಕನ್ನು ಕೊಟ್ಟಿರ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಷ್ಟ ಆದರೆ ರೆಸಿಪಿನ ಖಂಡಿತ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.